ವಿಜಾಪುರ ಜಿಲ್ಲೆಯ ತಾಳಿಕೋಟಿಯ ಮಾಲಿಂಗ ಯಾಳ್ಗಿ ಊರಿಂದ ನಕ್ಕು ನಗಿಸುವ ಹಾಸ್ಯ ಚಟಾಕಿಗಳು 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 ನಮ್ಮ ತಿಂಗ ಕೈಯ ಕೈತೀರ್ ಹಿಡ್ಕೊಂಡು ಕೇಸಿಂದ ಕಿರಾಣ ಬಜಾರ್ದಾಗ ಹಿಂಗ ಗೋಣಿ ಕೆಳಗೆ ಹಾಕೊಂಡು ಹೊಂಟಿದ್ದ. ಅವನಿಗೇನಿಲ್ಲ, ಕನಿಷ್ಠ ಒಂದು 50-60 ವಯಸ್ಸು ಆಗಿತ್ತು. 50-60 ವಯಸ್ಸಿಗೆ ಅವ್ರ ಮೂರು ಹಿಡಿದಿರ್ತದ. ಆದ್ರೆ ಇವನಿಗೇನ ಹಿಡಿದಿದ್ದಿಲ್ಲ, ಯಾಕೆ ಅದಕ್ಕೂ ಒಂದು ಕಾರಣನ. ಹಿಂಗ ಹೊಂಟಿದ್ದ, ಹೊಂಟ ಹೊತ್ತಾಗ ಅವನ ಹಳಿ ಗೆಳೆಯ ಡಿಂಗ್ ಬೆಟ್ಟ. ಡಿಂಗ್ ಬೆಟ್ಟ ಭಾಳ ಖುಷಿ ಆಯ್ತು, ಇವರಿಬ್ರು ಹಳಿ ದೋಸ್ತರು. ಇವರು ಅನ್ನ ಏನೋ ಮರ ಎಲ್ಲಿದಿ ನೀ ಎಲ್ಲಿದಿ ಅಂತ ಹೇಳ್ಕೊಂಡ್ ನಡಿ ಚಾ ಕುಡಿನ ಅಂತ ಹೇಳ್ಕೊಂಡ್ ಇಬ್ರು ಹೋಗಿ ಚಾ ಕುಡ್ಲಾಗತ್ರಿ. ಚಾ ಕುಡಿದ್ರು, ಚಾ ಕುಡಿನ ಸಂಸಾರದ ಮಾತು ಚಲೋ. ಯಪ್ಪ ನೀ ಹಂಗದಿ, ಏ ನಾ ಆರಾಮದೀನಿ ಪಾವ ಡಿಂಗ, ನಾ ಆರಾಮದೀನಿ ಅಂತ ಡಿಂಗಂದ್ರ ನಿಂಗೇ ಸೊಂದಿ ಮಕ್ಕಳಾಗ್ಯಾರ ಪಾವ ಡಿಂಗ್ ಹೇಳದ. ಏ ನನಗೇನಪ್ಪ, ಒಂದ್ 4 ಮಂದಿ ಮಕ್ಕಳಾಗ್ಯಾರ, 8 ಮಂದಿ ಸೊತ್ತಿರ್ ಬಂದಾರ, 8 ಮಂದಿ ಮೊಮ್ಮಕ್ಕಳಾಗ್ಯಾರ, ನನ್ ಜೀವನ ಏನಪ್ಪ ಮಾರಾಯ, ಆರಾಮದೀನಿ, ಏ ನಂದೇನು ಚಿಂತೆ ಇಲ್ಲ ಅಂತ ಹಿಂಗ್ ನೋಡ್ತಾನ. ತಿಂಗಳ ಮೋದಿ ಬಹಳ ತಪ್ಪಗಾಗಿತ್ತು, ಯಾಕೆ ಲೇಟಿಂಗ್ ಹಿಂಗ್ಯಾಕಾಗಿ ಮ್ಯಾಗ ಆರಾಮಿಲ್ಲ ಏನಕ್ಕದ. ಇಲ್ಲಪ್ಪ ಮಾರಾಯ, ನೀ ಬಹಳ ಪುಣ್ಯ ಮಾಡಿ ಬಂದಿ, ಯಾಕೋ ಏನಾಯ್ತು ಹೇಳ, ಏನು ಕೇಳಬೇಡ ಮಾರಾಯ, ನಿನಗ ನಾನು ಬಹಳ ಅಪೋಸ್ ಐತಿ ಅನ್ನು. ಅಲ್ಲೋ ಬಿಡಿಸರ ಹೇಳು ಮಾರಾಯ. ಅನ್ನ ಅಯ್ಯೋ ಮಾರಾಯ, ನಿನ್ನಂಗ ನನಗೂ 4 ಮಂದಿ ಮಕ್ಕಳಾಗ್ಯಾರ, 8 ಮಂದಿ ಮೊಮ್ಮಕ್ಕಳಾಗ್ಯಾರ, ಆದ್ರೆ ನನ್ ಜೀವನದೊಳಗೆ ಏನು ಸುಖ ಇಲ್ಲಪ್ಪ. ಅವನು ಅದೇನು ಮಾರಾಯ, ಹೌದಪ್ಪ ನನ್ ಜೀವನದೊಳಗೆ ಸುಖ ಇಲ್ಲ, ಯಾರು ಸ್ವಸ್ಥ ನನ್ ಸರಿಯಾಗಿ ನೋಡ್ಕೊಳಂಗಿಲ್ಲ. ಒಬ್ಬಕ್ಕೆ ಸೊಸಿ ಒಪ್ಪತ್ತು ಊಟ ಹಾಕಿದ್ರೆ ಒಪ್ಪತ್ತು ಊಟ ಹಾಕಂಗಿಲ್ಲ, ಒಪ್ಪತ್ತು ಊಟ ಹಾಕಿದ್ರೆ ಚಿಂತಿಲ್ಲ, ಊಟ ಉಪ್ಪು ಇದ್ರೆ ಖಾರ ಇರಂಗಿಲ್ಲ, ಖಾರ ಇದ್ರೆ ಉಪ್ಪು ಇರಂಗಿಲ್ಲ. ಏನಪ್ಪ ನನ್ ಜೀವನ ಬಹಳ ಹೈರಾಣ ಅದ, ನನ್ ಜೀವನದೊಳಗೆ ಏನ್ ಸುಖ ಇಲ್ಲ ಅಂದ. ಅವಾಗ ಡಿಂಗ್ ಹೇಳ್ದ, ಲೇ ತಮ್ಮ ಯಾರ ಜೀವನದೊಳಗೂ ಸುಖ ಇರೋದಿಲ್ಲ, ಅದನ್ನ ನಾವು ಮಾಡ್ಕೋಬೇಕು ಅಂದ. ಅದ್ಯಾಂಗ ಅಂತ, ಹೌದು ಮೊದಲು ನನ್ ಜೀವನನು ನಿನ್ ಜೀವನ ಅದಂಗ ಇತ್ತು, ಆದ್ರೆ ಈಗ ನಾ ಬಹಳ ಆರಾಮದೀನಿ. ಹೌದಾ ಅಂತ ಕೇಳ್ದ. ಹೌದು, ಅದಕ್ಕೆ ನೀ ಏನ್ ಮಾಡಿದಪ್ಪ ಅಂದ. ಏ ನಾ ಬಹಳ ಒಂದು ದೊಡ್ಡ ಕೆಲಸ ಮಾಡೀನಿ. ಅಲ್ಲೋ ಮಾರಾಯ, ಹೇಳರ್ ಹೇಳು ನಾನು ಮಾಡ್ತೀನಿ ಅಂದ. ಯಾಕಂದ ಕೇಳ್ತೀನಿ ಕೇಳಂದ. ಏನಿಲ್ಲ, ನೀ ರಾತ್ರಿ ಮಣಗು ಹೊತ್ನಾಗ ಒಂದ 100-200 ಹಂಚಿನ ತುಕಡಿ ಕತ್ತರಿಸ್ಕೇಸಿಂದ ರಾತ್ರಿ ಎಣಸೋತ ಮಕ್ಕ ಸಪ್ಳ ಬೇಕು, ಸಪ್ಳ ಆ ಸಪ್ಳ ನಿನ್ ಸ್ವಸ್ಥರ್ ಕಿವಿ ಬೀಳ್ಬೇಕು. ಅದೇನ್ ದೊಡ್ಡ ಆಗದಪ್ಪ, ಅವಾಗ ಏನಾಗ್ತ, ನೀ ಮಾಡ ನೋಡೋದು ಮುಂದಿನ ಕೆಲಸ ಅಂದ. ಯಾಕಲ್ಲಕ್ಕ ನಾವು ಆಯ್ತು, ರಾತ್ರಿ ಬಂದ ಮನೆಗೆ ಬಂದ ಕೇಸಿಂದ ಮಂದ ಕೆಲಸ ಅದೇ ಮಾಡ್ದವ್. ಒಂದ್ 100-200 ಹಂಚಿನ ತುಕಡಿ ಕತ್ತರಿಸ್ಕೇಸಿಂದ ರಾತ್ರಿ ಮನಗು ಹೊತ್ನಾಗ ಎಣಸೋತ ಮಲಗಲಕ್ಕ ಒಬ್ಬಕ್ಕೆ ಕಿವಿ ಬಿತ್ತರಿ ಇದು ಸುದ್ದಿ. ಆಲಕಿ ಇದೇನು ವಿಚಿತ್ರ ಇದು, ನಮ್ಮ ಅವನ ಬಲ್ಲಿ ರೊಕ್ಕ ಸಪ್ಳ ಆಲಕಿ ಕಿವಿ ಕೊಟ್ಟು ಕೇಳಿದ್ಲು. ಗ್ಯಾರಂಟಿ ಆಯ್ತೀಗಿ ನಮ್ಮ ಅವನ ಬಲ್ಲಿ ಗಂಟೆ ಐತಿ. ಹೆಣ್ಮಕ್ಳ ಬಾ ವಿಷಯ ಏನು, ಹೊರಗೆ ಬೀಳೋದು ಎಷ್ಟಾಗ್ತದೆ ಇದು ನೋಡ್ಬೇಕವ್ರದ್ದು. ಒಬ್ಬರಿಗೆ ತಿಳಿತನ ಸಾಕು, ಊರ್ ಮಂದಿ ಹಬ್ಬಿರ್ತದ. ಅದು ಇನ್ನ 7:35 ನೀವು ಹಿಂದಾಡಿ ಬರ್ತದ, ಮಂದಿ ಇವ್ರ ಬಾಯ್ ಔಟ್ ಆಗಿರ್ತದ. ಆಯ್ತು, ಈಗೀಗ ತಿಳ್ಕೊಂಡ್ಲೆ ಅಕ್ಕಿ ಯಾಕೆ ಸುಮ್ಮಿದ್ದಾಳೆ, ಅಕ್ಕಿ ಒಂದ್ ಹೆಂಗಸಲ್ಲ, ಹೋಗಿ ಎಲ್ಲ ಅಕ್ಕಂಗಿರ್ ಹೇಳ್ಬಿಟ್ಲು ಹಿಂಗ ಅಂತ. ಹೆಣ್ಮಕ್ಳು ಬಾ ವಿಷಯ ಬಾಳ ಹೊರಗುಡು, ಜಲ್ದಿ ಇವ್ರ ಮೀಟಿಂಗ್ ನೋಡ್ಬೇಕು. ಮುಂಜಾನೆ ಹೋದಾಗ ಅಲ್ಲಿ ಮೀಟಿಂಗ್ ಇರ್ತದ, ಗುಡಿಗೆ ಬಂದಾಗ ಅಲ್ಲಿ ಮೀಟಿಂಗ್ ಇರ್ತದ. ಅಷ್ಟೇ ಯಾಕೆ ಮನ್ನಿ ಒಬ್ಬಕಿ ಗಂಡು ಗುಟ್ಟಕ್ ನೀಡ್ಲಾಕತ್ತಾಳ, ನೀರ್ ತರ್ತೀನಿ ಅಂತ ಹೇಳಿ ನೀರಿಗೆ ಬಂದಾಳ, ಇಲ್ಲಿ ಪಾರ ಹಚ್ಚಾಳ, ಅಲ್ಲಿ ರೊಟ್ಟಿ ನೀಡಿ ಬಂದಾಳ, ಅಲ್ಲಿ ರೊಟ್ಟಿ ನಿಕಾಲಾಗ್ಯದ ಮುಸರಿ ಬಾಯಿ ಅದಕ್ಕೆ ಕೂತದ, ಕೈ ಉಣಸ್ಕೊಂಡು ಅದಕ್ಕೆ ಕೂತದ, ಇನ್ನ ನೀರ್ ಬಂದಿಲ್ಲ. ಯಾಕ ಇಲ್ಲಿ ವಿಷಯ ನೋಡ್ದಾವ್, ಅಯ್ಯೋ ಅದ ಯಾಕ ಅವ್ರ ಮನೆ ಹಂಗಂತ, ಯಾಕ ಇವ್ರ ಮನೆ ಹಿಂಗಂತ, ಯಾಕ ನಾ ತನ್ನ ಮನೆ ಹಂಗ ನಡ್ದ. ಮತ್ತ ಊಟ ಹೇಳುತ್ತಾನೆ ಹೇಳೋರು, ನಾ ಹೇಳಿನಂತ ಯಾರ ಮುಂದೆ ಹೇಳ್ಬೇಡ ಅನ್ನೋರು. ಆಕಿ ಮತ್ತ ಬಗ್ಗೆ ಹೇಳಕ್ಕೆ ನಾ ಹೇಳಿನಂತ ಯಾರಿಗೆ ಹೇಳ್ಬೇಡ ಅನ್ನಕ್ಕೆ, ಅಕ್ಕಿ ಮತ್ತ ಬಗ್ಗೆ ಹೇಳಕ್ಕೆ ನಾ ಹೇಳಿನಂತ ಯಾರಿಗೆ ಹೇಳ್ಬೇಡ ಅನ್ಕ. ಹಿಂಗಾದ ಹೊತ್ತಾಗ ಹೇಳ್ಬಿಟ್ಲಿಕ್ಕಿ ಅಕ್ಕಂಗಿರ್ಗೆಲ್ಲ ಅನ್ನ. ಅವ್ರಿಗೆ ಆದ್ರಾಯ್ತು ನೋಡ ಅಂತೇಳಿ ಅಷ್ಟು ಕೇಳಕತ್ರ. ಆಯ್ತು ಮರ್ದಸ್ ಚಲೋ ಆಯ್ತಲ್ಲ ಕೇಳಿನ, ಯಾರು ಕೈ ಹಿಡಿಯೋರ್ ಯಾರ, ಕಾಲು ಹಿಡಿಯೋರ್ ಯಾರ, ಕಾಲು ಒತ್ತೋರ್ ಯಾರ, ಕೈ ಒತ್ತೋರ್ ಯಾರ. ಏ ನಮ್ಮ ಟಿಂಗಂದು ಸಿತ್ ನಡೀತು, ದಿನ ಒಬ್ರು ಹೋಳಿಗೆ ಹಾಕೋರ್ ಯಾರು, ಒಬ್ರು ಹುಗ್ಗಿ ಹಾಕೋರ್ ಯಾರು, ಒಬ್ರು ಶಿರ ಹಾಕೋರ್ ಯಾರು. ಆಯ್ತು ಚೆನ್ನ ನಡೀತು. ಅವ ಹೆಜ್ಜೆ ಹೆಜ್ಜೆಗೂ ನಮ್ಮ ಡಿಂಗನ ನೆನಸ್ತದೆ, ಯಾಕಂದ್ರೆ ಅವನದ ಪುಣ್ಯ ಅಲ್ಲಿ ಇದು. ಅವತ್ತ ಊಟ ಮಾಡೋತ್ನೆ ಅವನ ಹೆಸರು ಎಡ್ ಹಿಡಿದು ಊಟ ಮಾಡಂಗ, ಯಾಕಂದ್ರೆ ಅವನದ ಪುಣ್ಯ ಅಲ್ಲ. ಆಯ್ತು ಎಷ್ಟು ಜೀವನ, ಎಷ್ಟು ದಿವಸ ಅಂತ ಬದುಕ್ತದ ಮನುಷ್ಯ, ಒಂದಿಲ್ಲ ಒಂದ್ ದಿವಸ ಎಲ್ಲಾರು ಹೋದಲ್ಲಿ ಇವನು ಹೋಗಬೇಕಲ್ಲ. ಜೀವ ಬಿಟ್ಟ, ಜೀವ ಬಿಟ್ಟ ಹೊತ್ತ ಹೇಳ್ತೀನಿ, ಊಟಕ್ಕೆ ಬಡದಾರ ಅಳ್ಳಕ್ ಹತ್ತಾರ, ಕಣ್ಣ ಕಾರ್ಪುಡಿ ಹಾಕೊಂಡ್ರ ಕಣ್ಣ ನೀರು ಬರಕಲ್ಲ, ನೋಡಕ್ ಬಂದವ್ರು ಕೂತವ್ರಿಗೆ ಅಳ್ಬೇಕಲ್ಲ, ಅಯ್ಯಮ್ಮ ನಾ ಅದನ್ ಮಾಡಿ ಹಾಕಿದ್ನಲ್ಲ, ನಾ ನಿನ್ಗೆ ಇದು ಮಾಡಿ ಹಾಕಿದ್ದಿಲ್ಲ ಅಂತ. ಆದ್ರೆ ಕಿರಿ ಸಸಿ ಬಹಳ ಚುರುಕಿದ್ಲಕಿ, ಕಿರಿ ಸಸ್ಯರಿಗನ ಚುರುಕಿರ್ತಾರ, ಅದು ಏನೈತೇನ. ಆಕಿ ಏನ್ ಮಾಡಿದ್ರು ಓಡೋಕೆಸಿಂದ ನಮ್ಮ ಅವನ ಬಲ್ಲಿ ಏಟರ್ ಗಂಟೆ ಐತೇನ ಅಂತ ಹೇಳ್ಕೇಸಿಂದ ನೋಡ್ತಾಳ. ಬರೀ ಅಲ್ಲೆಲ್ಲಿ ಸಿಗ್ಬೇಕು, ಬರೀ ಹಂಚಿನ ತುಕಡಿ. ಆಕಿ ಬಂದ್ ಹೇಳಕತ್ತಾಳ, ಇವ್ರು ಬಡಬಡ್ಕೊಂಡು ಬಡಬಡ್ಕೊಂಡು ಅಳಕತ್ತಾರ, ಇಲ್ಲಿ ಬಂದ್ ಹೇಳ್ತಾಳ ಏ ಅಕ್ಕ ಹಂಸ್ ಅದ್ ಹಿರಿ ಸಸಿ ಏನಂತಾಳ, ಅಯ್ಯ ಹಂಸಿನ ತಡಿ ಅಂತ.
ಅಲ್ಲ ಯಾಕ ಹಂಸ ಅಂತ ಅಂತ ಅಯ್ಯ ನಿನ್ನ ಹಣ ಹೊರದಿ ಹಂಸ ತಡಿಯ ಅಲ್ಲ ಯಾಕ ಹಂಸ ಅನ್ನಕತ್ತವ ಏ ನಿನ್ನ ಬಾಯ ಬಾರಿಗೆ ತೂರಕ್ ನೀ ಹಂಸ ತಡಿ ಏ ಯಾಕ ನಾ ಹೇಳದ ಹಂಸ ಅಂತ ಏ ನಿನ್ನ ಮುಂಡ ಮುತ್ತಿನಿ ಹಂಸ ತಡಿ ಅಂತ ಆಯ್ತು ಕಡಿಕ ಹೆಣ ಹೋಯ್ತು ಹೆಣ ಹೋದಿಂದ ಒಸರು ಬಂದ್ ಕೇಸಿ ನೋಡ್ತಾರ ಅಲ್ಲಿ ಸಿಗ್ಬಿ ಹಂಚಿನ ತೂಗುಡಿ ಅವಾಗ ಕಿರಿಸು ಹೇಳಿದ್ರೆ ಯಾಕ ನಾ ಹಂಸ ಅಂದೆಲ್ಲ ಇದ ಏ ನಿನ್ ಬಾಯ ಬಾರಿಗೆ ತುರುಕ್ಲಿ ಆಗಳೆ ಬಾಯಿ ಬಿಡಿಸಿ ಹೇಳ್ಬಾರ್ದು ಇದಕ್ಕೆ ನಾವೆಲ್ಲ ಕಂಡ ಕಾರ ಹಾಕೊಂಡು ಹೊರಡ್ತಿದ್ದೇವ ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಬಾನ್ ಪೇಟ್ ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.